खुशामदीद मोहतरम नासरीन, आप तमाम का हेच के ए न्यूज़ में खैर मकदम है। आज बतारीख 5 मार्च को बसवाकल्याण तालुका में नारायणा लेआउट इंडस्ट्रियल एरिया बंगले में एक प्रेस कॉन्फ्रेंस का अहतमाम किया गया। इस प्रेस कॉन्फ्रेंस में बताया गया कि आने वाली 9 मार्च को बी नारायण लेआउट इंडस्ट्रियल एरिया में चोकरी कोली समाज के ओर से श्री निजी शरण अम्बिजगार चौडिया और समारात सुदगुरु भीमा शंकर शिवायोगी इनका 9 मार्च को रखा जा रहा है। एड्रेस बी नारायण लेआउट मुडबी क्रॉस के अम्बिगौर चौडिया आश्रम में संपन्न हो रहा है और चोकरी कोली समाज के जगतगुरु और अनेक संत लोग यहां पर तशरीफ फरमा रहेंगे, जिसमें कई सारे सियासी लीडरान भी मौजूद रहेंगे। इस प्रेस मीट में मौजूद रत्ना कांत शिवेजी और माला बी नारायण राव, गौतम बी नारायण राव, राजकुमार सर, गोविंद चुमाले, रमाने मांथाले और नगनाथ चमले और सन्मुख बौके रेखा हसमाने और दिगर कई सारे जिम्मेदारान भी मौजूद थे। पेश है बसवा कल्याण से नुमाइंदा रिपोर्टर शेख असलम की हेच के ए न्यूज़ के लिए यह खसूसी रिपोर्ट। ನಮ್ಮ ಸಮಸ್ತ ನಾಡಿನ ಜನಗಳು ಎಲ್ಲರೂ ಈ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಸಮಾಜದವ್ರು ಎಷ್ಟಿದ್ದಾರೆ, ಬೇರೆಯವರೆಲ್ಲರೂ ಇದ್ದಾರೆ, ಮತ್ತೆ ಶಾಸಕರು ಇದ್ದಾರೆ, ಎಂಎಲ್ಎಗಳು, ಎಂಪಿಗಳು ಇದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಈ ಪ್ರೋಗ್ರಾಮ್ ತು ಒನ್ ಡೇ ಕಾ ಹೈ. जैसा कि कर्नाटक के सीएम सिद्धरामैया साहब के बसों कल्याण को आ रहे हैं, तो उनकी स्वागत की तैयारी आप पूरी तरीके से कर रहे हैं। जैसा कि अभी आपको एक पद दिया गया है, तो आप उनको क्या, कर्नाटक राज्य कांग्रेस सरकार को आप क्या रहेगा आपका लक्ष्य? सन्मान्य श्री मुख्यमंत्री का पास ये रखूंगी मैं, हमारा बसव कल्याण ತುಂಬಾ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಬಹಳ ಅದ್ದೂರಿಯಾಗಿ ಅವರಿಗೆ ಸ್ವಾಗತ ಮಾಡುತ್ತಾ ಬಸವ ಕಲ್ಯಾಣದ ಒಂದು ತುಂಬಾ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಒಂದು ಮುದ್ದನ್ನ ಹೇಳ್ತಾ ಇದ್ದೇವೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇಂದು ನಾನು ಇವತ್ತು ಬೆಂಗಳೂರಿನಿಂದ ಬಸವ ಕಲ್ಯಾಣಕ್ಕೆ ಬಂದಿದ್ದೇನೆ. ತರಾತುರಿಯಲ್ಲಿ ನಾನು ನನ್ನ ಯಜಮಾನರ ಸಮಾಧಿಯ ಪೂಜೆಯನ್ನು ಮಾಡಿ ಮತ್ತೆ ಇಲ್ಲಿ ಗುರುಗಳ ಆಶೀರ್ವಾದ ಪಡೀಲಿಕ್ಕಂತ ಈ ಆಶ್ರಮಕ್ಕೆ ನನ್ನ ಬಂದಿದ್ದಾಗ ನನಗೆ ಹೇಳಿದ್ರು, ಈಗ ಒಂದು ಅಂಬಿಗರ ಚೌಡಯ್ಯನವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಇಲ್ಲಿ ಅಂತ ಹೇಳಿದಾಗ ನನಗೆ ಬಹಳ ಸಂತೋಷ ಆಯಿತು. ಇಡೀ ನಮ್ಮ ಟೋಕ್ರಿ ಕೋಳಿ ಸಮಾಜದವರು ಎಲ್ಲ ತಾಲೂಕುಗಳಲ್ಲೂ, ಬರೀ ಇದು ಒಂದೇ ಅಲ್ಲ, ಟೋಕ್ರಿ ಕೋಳಿ ಸಮಾಜ ಅಂತ ಒಂದೇ ಅಲ್ಲ, ಎಲ್ಲ ಸಮಾಜದವರು ಮತ್ತು ಶಾಸಕರು ಮತ್ತು ನಮ್ಮ ಎಲ್ಲ ಬಂಧುಗಳು ಮತ್ತು ಎಲ್ಲ ಮಠಾಧೀಶರು ಶರಣರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಮತ್ತು ನಮ್ಮ ರಾಜ್ಯದ ಕರ್ನಾಟಕದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬರು ಕೂಡ 7ನೇ ತಾರೀಕು ಬಸವ ಕಲ್ಯಾಣಕ್ಕೆ ಆಗಮಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನಡೆಸ್ಕೊಡ್ಬೇಕು. ಬಸವಣ್ಣನವರ ಕರ್ಮಭೂಮಿ ಆಗಿರೋದ್ರಿಂದ ಇದು ಸಾಂಸ್ಕೃತಿಕ ನಾಯಕ ಅಂತ ಹೇಳ್ಬಿಟ್ಟು ಏನು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಾವು. ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಕೂಡ ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲ ನನ್ನ ಬಸವ ಕಲ್ಯಾಣದ ಹಾಗೂ ಬೀದರ್ ಜಿಲ್ಲೆಯ ಸಮಸ್ತ ನಾಡಿನ ಜನತೆಗೆ ನಾನು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಸಭಿಕೋ ನಮಸ್ತೆ, ಆದಾಬ್. ಶರಣ ರತ್ನಕಾಂತ್ ಶಿವಯೋಗಿಗಳ ಪಾದಕ್ಕೂ ನಮಸ್ಕಾರ ಕರ್ತೇ ಹುವೆ. ಹಮ್ ಆಜ್ ಬಸವ ಕಲ್ಯಾಣ ಮೇ ನರ್ ನಾರಾಯಣ ಲೇಔಟ್ ಇಂಡಸ್ಟ್ರಿಯಲ್ ಏರಿಯಾ ಮೇ ಆಜ್ ಪ್ರೆಸ್ ಮೀಟ್ ಕರ್ ರಹೇ ಹೈ. ಪಹಲಿ ಬಾರ್ ಹಮಾರೆ ಮಾತಾ ಶ್ರೀಮತಿ ಮಾಲಾ ಬಿ ನಾರಾಯಣ ರಾವ್ ಕರ್ನಾಟಕಕ್ಕೆ ಫಿಶರೀಸ್ ಫೆಡರೇಷನ್ ಕಾರ್ಪೊರೇಷನ್ ಕೆ ಚೇರ್ಮನ್ ಬನ್ನೆಕ್ಕೆ ಬಾದ್ ಪಹಲಿ ಬಾರ್ ಹಮಾರೆ ಪಿತಾಜಿಕ್ಕೆ ಸಮಾಧಿಕ್ಕೆ ಆಕರ್ ಉನ್ಕೋ ಚರಣೋಕ್ಕೂ ಚೂತೆ ಹುವೆ. ಆನೆ ವಾಲೆ 9 ತಾರೀಖ ಕೋ ಹಮಾರೆ ಸಮಾಜಕ್ಕೆ ತರಫ್ ಸೆ ಪೂರೇ ಸಮಾಜಕ್ಕೂ ಲೇಕೆ ಏಕ್ ಬಸವ ಕಲ್ಯಾಣ ಮೇ ಏಕ್ ಇತಿಹಾಸ ಏಕ್ ಐತಿಹಾಸಿಕ ಏಕ್ ಮೂರ್ತಿ ಸ್ಥಾಪನ ಹೋ ರಹಾ ಹೈ ಅಂಬಿಗರ್ ಚೌಡಯ್ಯ ಕಾ. ಮೈ ಪೂರಾ ಕರ್ನಾಟಕಕ್ಕೆ ಹಮಾರೆ
समाज को और पूरे दूसरे समाज के भी लोगों को मैं दावत देता हूँ कि सभी लोग 9 तारीख को इधर हाजिर होकर इस पवित्र जगह को आशीर्वाद देना और आप सभी का हाजिर इधर रहना और पूरा सभी हमारे BK9 न्यूज प्राइम मीडिया चैनल HK न्यूज 24/7 कर्नाटक महाराष्ट्र तेलंगाना में आपका जर्नलिस्ट सूर्य उसी जैसा कि हम बीदर जिले के बसो कल्याण तालुके में आ चुके हैं, जैसा कि हमारे BK9 न्यूज HK न्यूज से लाइव आ रहे रत्नाकांत महास्वामी जी, जैसा कि एक प्रोग्राम मना रहे इस संदर्भ में अभी हमारे BK9 न्यूज HK न्यूज से लाइव आ रहे, देखते रहिए BK9 न्यूज HK न्यूज हर कदम हर वक्त आपके साथ। गुरु भ्यो नमः, मुझे शरण चौड़ैया भ्यो नमः, ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ಈ ಬರುವ 9ನೇ ತಾರೀಕಿನಂದು ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಶ್ರೀ ಭೀಮಾಶಂಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಇದ್ದು ಈವರೆಗೆ ಇಲ್ಲಿಯವರೆಗೆ ಹೇಳಿದರು ನಮ್ಮ ಸಮಾಜದ ಮುಖಂಡರು ಹೇಳಿದ ಪ್ರಕಾರ ಬೀದರ್ ಜಿಲ್ಲೆಯ ಮತ್ತು ಬಸವಕಲ್ಯಾಣ ತಾಲೂಕಿನ ಮತ್ತು ಗುಲ್ಬರ್ಗ ಜಿಲ್ಲೆಯ ಎಲ್ಲ ಸಮಾಜದ ಬಾಂಧವರು ಭಜನೆಯರು ಹಿರಿಯರು ಮುಖಂಡರು ರಾಜಕೀಯ ಮುಖಂಡರು ಎಲ್ಲರೂ ಬಂದು ಅಂಬಿಗರ ಚೌಡಯ್ಯನವರ ಆಶೀರ್ವಾದ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ಕೋರುತ್ತೇನೆ ಈ